ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಕೆ ಪಿ ಎಸ್ ಸಿ ಕಡೆಯಿಂದ ಸೊ ಅಪ್ಕಮಿಂಗ್ ನೋಟಿಫಿಕೇಷನು ಅಧಿಸೂಚನೆ ಹೊರಡಿಸಲು ಬಾಕಿ ಇರುವ ಪ್ರಸ್ತಾವನೆಗಳು ಸೊ ಯಾವ್ಯಾವ ಇಲಾಖೆ ಮತ್ತು ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳಿವೆ ಮತ್ತು ಯಾವ್ಯಾವ ಹುದ್ದೆಗಳಿವೆ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸೊ ಸುಮಾರು ಎರಡು ಸಾವಿರ ಪ್ಲಸ್ಸು ಹುದ್ದೆಗಳು ಇಲ್ಲಿ ಕೊಟ್ಟಿರುವಂಥದ್ದು ಇದಕ್ಕೆ ಇನ್ನೂ ಕೂಡ ಹ್ಯಾಡ್ ಮಾಡ್ತಾರೆ ಸೊ ಪ್ರಸ್ತುತ ಯಾವ ಹಂತದಲ್ಲಿದೆ ಮತ್ತು ಎಚ್ ಕೆ ಅವ್ರಿಗೆ ಎಷ್ಟು ನಾನು ಹೆಚ್ ಕೆ ಅವ್ರಿಗೆ ಎಷ್ಟು ಸೊ ಅದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ನೀವು ಇಲಾಖೆಯಿಂದ ಪ್ರಸ್ತಾವನೆ ಸ್ವೀಕರಿಸಿದ ದಿನಾಂಕ ನೋಡಿ ಇಲ್ಲೆಲ್ಲ ಕೊಟ್ಟಿದ್ದಾರೆ ಅವರು ಮಾರ್ಕ್ ಮಾಡಿ ಇದು ನಿನಗೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಡೇಟು ಕೂಡ ಕೊಟ್ಟಿದ್ದಾರೆ ನೋಡಿ ಸೆವೆನ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಮತ್ತು ಇಲಾಖೆಯಿಂದ ಅವರು ಪ್ರಸ್ತಾವನೆ ಸ್ವೀಕರಿಸಿದ ದಿನಾಂಕ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಪ್ರಸ್ತುತ ಯಾವ ಹಂತದಲ್ಲಿದೆ ಅಂತಂದರೆ ನಿಮಗೆ ಫಸ್ಟು ಯಾವ ಇಲಾಖೆ ಅಂತಂದರೆ ಪಶು ಸಂಗೋಪನೆ ಮತ್ತು ಪಶು ವೈದ್ಯಾಧಿಕ ವೈದ್ಯ ಸೇವಾ ಇಲಾಖೆ ಇಲ್ಲಿ ಗ್ರೂಪ್ ಎ ಪಶು ವೈದ್ಯಾಧಿಕಾರಿ ಬೇಕಾಗಿದ್ದಾರೆ ಹೆಚ್ ಕೆ ಅವ್ರಿಗಿಲ್ಲ ನಾನು ಹೆಚ್ ಕೆ ಅವರಿಗೆ ಫೋರ್ ಹಂಡ್ರೆಡ್ ಇದೆ ನೆಕ್ಸ್ಟ್ ಕೃಷಿ ಇಲಾಖೆ ಆಗಿರ್ಬೋದು ಅಂತರ್ಜಲ ನಿರ್ದೇಶನಾಲಯ ಕಾರ್ಖಾನೆ ಮತ್ತು ಬಾಯ್ಲರ್ಗಳ ಇಲಾಖೆ ಆಗಿರ್ಬೋದು ಜಲಸಂಪನ್ಮೂಲ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸೊ ಈ ಎಲ್ಲ ಇಲಾಖೆಗಳಲ್ಲೂ ಕೂಡ ಸಹಾಯಕ ಇಂಜಿನಿಯರು ಸಿವಿಲು ಮತ್ತು ಡಿವಿಷನ್ ಬೇಕಾಗಿದೆ ಸಹಾಯಕ ಇಂಜಿನಿಯರ್ ಸಿವಿಲು ಮೆಕ್ಯಾನಿಕಲ್ ಬೇಕಾಗಿದ್ದಾರೆ ಸಹಾಯಕ ನಿರ್ದೇಶಕರು ಸೊ ಇಷ್ಟೆಲ್ಲ ನಿಮ್ಗೆ ಇದರಲ್ಲಿ ನೀವು ನೋಡ್ಕೋಬಹುದು ಇಲ್ಲ ಗ್ರೂಪ್ ಎ ಪಶುಸಂಗೋಪನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಇಲ್ಲಿ ಗ್ರೂಪ್ ಎ ಹುದ್ದೆ ಇರೋದು ಮತ್ತು ನಾದು ಬಿಟ್ಟು ರಿಮೈನಿಂಗ್ ಇಲ್ಲಿ ಏನು ಕಾಣಿಸ್ತಿದೆ ಈ ಡಿಪಾರ್ಟ್ಮೆಂಟಲ್ಲಿ ಗ್ರೂಪ್ ಬಿ ಹುದ್ದೆಗಳು ಇದು ಹೆಚ್ ಕೆ ಅವ್ರಿಗೆ ಮತ್ತು ಇದು ನಾನ್ ಹೆಚ್ ಕೆ ಅವ್ರಿಗೆ ಇದು ಹೆಚ್ ಕೆ ಅವ್ರಿಗೆ ಸೊ ಇಲ್ಲಿ ನೀವು ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಇದರಲ್ಲಿ ನೀವು ಚೆಕ್ ಮಾಡ್ಕೋಬೋದು ಸೊ ಇನ್ನೇನು ಇನ್ನು ಒನ್ ಆರ್ ಟೂ ಮಂತ್ಸಲ್ಲಿ ಇದನ್ನು ನೋಟಿಫಿಕೇಷನ್ ಮಾಡಬಹುದು ಎಲ್ಲ ಹುದ್ದೆಗಳಿಗೂ ಕೂಡ ಇದಕ್ಕಿನ್ನೂ ಸೇರಿಸ್ತಾರೆ ಸೊ ಇಲ್ಲಿ ಅದಾದ ನಂತರ ನೆಕ್ಸ್ಟ್ ನೇಮಕಾತಿ ಶಾಖೆಟ್ಟು ಇಲ್ಲಿ ಪ್ರಸ್ತಾವನೆ ಇಲಾಖೆಯಿಂದ ಪ್ರಸ್ತಾವನೆ ಸ್ವೀಕರಿಸಿದ ದಿನಾಂಕ ಕೂಡ ಇದೆ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಸಾರಿಗೆ ಇಲಾಖೆ ಮೋಟಾರ್ ವಾಹನ ನಿರೀಕ್ಷಕರು ಬೇಕಾದರೆ ಗ್ರೂಪ್ಸಿ ಹುದ್ದೆಗಳಿವು ಹೆಚ್ ಕೆ ಅವ್ರಿಗೆ ಆರು ಇದ್ದಾವೆ ನಾನ್ ಹೆಚ್ ಕೆ ಅವ್ರಿಗೆ ಎಪ್ಪತ್ತಿದಾವೆ ಸೊ ಇಲ್ಲೆಲ್ಲ ನೀವು ಇನ್ಫಾರ್ಮೇಷನ್ನ ಓದ್ಕೊಳ್ಳಿ ಡೌನ್ಲೋಡ್ ಮಾಡಿ ನೆಕ್ಸ್ಟ್ ಇನ್ನೊಂದಿದೆ ಜಲಸಂಪನ್ಮೂಲ ಇಲಾಖೆ ಕಿರಿಯ ಇಂಜಿನಿಯರ್ ಸಿವಿಲು ಮತ್ತು ಕಿರಿಯ ಇಂಜಿನಿಯರ್ ಮೆಕ್ಯಾನಿಕಲ್ ಬೇಕಾಗಿದ್ದಾರೆ ಇದಕ್ಕೆ ಹೆಚ್ ಕೆ ಅವ್ರಿಗೆ ಇಲ್ಲ ಇದರಲ್ಲಿ ನಾನ್ ಹೆಚ್ ಕೆ ಅವ್ರಿಗೆ ಇದೆ ಎರಡು ಪೋಸ್ಟು ಕೂಡ ಇಲ್ಲಿ ನೋಡಿ ನಾನು ಹೆಚ್ ಕೆ ಆಗಿದೆ ಕೆಗಿಲ್ಲ ನೆಕ್ಸ್ಟು ಅಂತರ್ಜಲ ಅಂತರ್ಜಲ ನಿರ್ದೇಶನಾಲಯ ಇಲ್ಲಿ ಕಿರಿಯ ಇಂಜಿನಿಯರ್ ಬೇಕ ಸಿವಿಲ್ ಅವ್ರಿಗೂ ಇಲ್ಲಿ ಎಚ್ ಕೆ ಅವ್ರಿಗೆ ಸಿಕ್ಸ್ ಪೋಸ್ಟ್ ಇದೆ ಅದಾದ ನಂತರ ಪರೀಕ್ಷೆ ಇಲ್ಲಿ ನೋಡಿ ನೆಕ್ಸ್ಟು ಪರೀಕ್ಷಾ ಶಾಖೆ ಈ ಡಿಪಾರ್ಟ್ಮೆಂಟಲ್ಲಿ ಲೋಕೋಪಯೋಗ ಇಲಾಖೆ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಗಳಲ್ಲಿ ಸರ್ಕಾರದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿ ಅಧಿಸೂಚನೆ ಬಾಕಿ ಇರುತ್ತದೆ ಇದಕ್ಕೆ ಸೊ ಇಲ್ಲಿ ಯಾವೆಲ್ಲ ಪೋಸ್ಟ್ ಅಂತೆ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳು ಇಲ್ಲಿ ಕೂಡ ಅಷ್ಟೇ ಮೆನ್ಷನ್ ಮಾಡಿದ್ದಾರೆ ಅವರು ಎಚ್ ಕೆ ಎಷ್ಟು ಆರ್ ಪಿ ಸಿ ಎಷ್ಟಿದ್ದಾವೆ ಅಂತ ಸೊ ಇಲ್ಲಿ ನೋಡಿ ಪ್ರಸ್ತುತ ಚಾಲ್ತಿಯಲ್ಲಿರುವ ಮೀಸಲಾತಿ ಅನ್ವಯ ಕ್ರಮ ಕೈಗೊಂಡ ಶೀಘ್ರವಾಗಿ ಪ್ರಸ್ತಾವನೆ ಸಲ್ಲಿಸುವಂತೆ ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರಂದು ಇಲಾಖೆಗೆ ಪತ್ರ ಜಾರಿ ಮಾಡಲಾಗಿರುತ್ತೆ ಸೊ ಯಾವ ಪ್ರಸ್ತುತ ಯಾವ ಹಂತದಲ್ಲಿದೆ ಅನ್ನೋದು ಕೂಡ ಇಲ್ಲಿ ಪ್ರತಿಯೊಂದು ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ಪ್ರಥಮ ದರ್ಜೆ ಎಫ್ ಡಿ ಎ ಬಿಟ್ಟಿದ್ದಾರೆ ಎಸ್ ಡಿ ಎ ಬಿಟ್ಟಿದ್ದಾರೆ ಸೊ ಎಲ್ಲರಿಗೂ ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ನ ತಗೊಳ್ಳಿ ನೆಕ್ಸ್ಟ್ ಇಲ್ಲಿ ಆಯುಕ್ತ ಆಯುಕ್ತರು ಕಾರ್ಮಿಕರ ಇಲಾಖೆ ಸೊ ಕ ಲೇಬರ್ ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲಿ ನಿಮಗೆ ಎಫ್ ಡಿ ಐ ಇರೋದು ಗ್ರೂಪ್ ಸಿ ಪ್ರಥಮ ದರ್ಜೆ ಸಹಾಯಕರು ಇಲ್ಲಿ ಕೂಡ ಮೆನ್ಷನ್ ಮಾಡಿದರೆ ಎಚ್ ಕೆ ಅವ್ರಿಗೆ ಎಷ್ಟು ಆರ್ ಪಿ ಸಿ ಅವ್ರಿಗೆ ಎಷ್ಟು ಎಲ್ಲನೂ ಕೂಡ ಮೆನ್ಷನ್ ಮಾಡಿದರೆ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ರಿಜಿಸ್ಟರ್ ಮತ್ತು ಆಡಳಿತಾಧಿಕಾರಿಗಳು ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯ ವ್ಯಾಜ್ಯಗಳ ಪರಿಹಾರ ಆಯೋಗ ಒಂದು ನೆಕ್ಸ್ಟ್ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಸಾಯಗಳ ಇಲಾಖೆ ಆಪ್ತರ ನಿರ್ದೇಶಕರು ಆಡಳಿತ ಕೈಗಾರಿಕೆ ಮತ್ತು ವಾಣಿಜ್ಯ ನಿರ್ದೇಶನಾಲಯ ಸೊ ಇಲ್ಲೆಲ್ಲ ಕೂಡ ನೀವು ಓದ್ಕೋಬಹುದು ಎಲ್ಲಿ ತನಕ ಅಂತ ಇಲ್ಲಿ ಇದು ಮಾತ್ರ ಗ್ರೂಪ್ ಬಿ ಎ ಪ್ರಥಮ ದರ್ಜೆ ಎಫ್ ಡಿ ಎ ಹುದ್ದೆಗಳೇನಿದೆ ಸೊ ಇಷ್ಟು ನಿಮಗೆ ಎಫ್ ಡಿ ಎ ಬರುತ್ತೆ ಅದಾದ ನಂತರ ಶೀಘ್ರ ಲಿಪಿಗಾರರು ಸೊ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಅಂತಂದರೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ವಿಧಾನಸೌಧದಲ್ಲಿ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಕರ್ನಾಟಕ ರಾಜ್ಯ ಪತ್ರಕಾರ ನಿರ್ದೇಶನಾಲಯ ವಾಣಿಜ್ಯ ತೆರಿಗೆ ಇಲಾಖೆ ಅಭಿಯೋಗ ಮತ್ತು ಸರ್ಕಾರಿ ವಾಚ್ಯಗಳ ಇಲಾಖೆ ಸೊ ಇಷ್ಟು ಇಲಾಖೆಗಳಲ್ಲಿ ಗ್ರೂಪ್ ಸಿ ಶೀಘ್ರ ಲಿಪಿಕಾರರು ಬೇಕಾಗಿರೋದು ಇಲ್ಲಿ ನಂಬರ್ ಆಫ್ ಪೋಸ್ಟ್ ಕೂಡ ಇಲ್ಲಿ ಹಾಕಿದ್ದಾರೆ ಅದಾದ ನಂತರ ದತ್ತಾಂಶ ನಮೂದು ಸಹಾಯಕರು ಬೆರಳಚ್ಚುಗಾರರು ಗ್ರೂಪ್ ಸಿ ಹುದ್ದೆನೆ ಇಲ್ಲಿ ಆರ್ಥಿಕ ಮತ್ತು ಸಾಂಘಿಕ ನಿರ್ದೇಶನ ಕರ್ನಾಟಕ ರಾಜ್ಯ ಪತ್ರಕಾರ ನಿರ್ದೇಶನಾಲಯ ಅಭಿಯೋಗ ಮತ್ತು ಸರ್ಕಾರಿ ವಾಚ್ಯಗಳ ಇಲಾಖೆ ಸೊ ಇಷ್ಟು ಟೋಟಲು ಈ ಇಲಾಖೆಯಲ್ಲಿ ನೋಡಿ ಟೂ ಟ್ವೆಂಟಿ ಒನ್ ಇದೆ ಮತ್ತು ನೈಂಟಿ ಫೈ ಸೊ ಇದು ಎಸ್ ಟಿ ಎಫ್ ಡಿ ಎ ಮತ್ತು ಶೀಘ್ರ ಲಿಪಿಕಾರರು ದತ್ತಾಂಶ ನಂಬುದು ಸೊ ಇಷ್ಟು ಬೇಕಾಗಿರೋದು ನೆಕ್ಸ್ಟು ಯಾವ ಡಿಪಾರ್ಟ್ಮೆಂಟ್ ಅಂತಂದರೆ ಇಲ್ಲಿ ಕಿರಿಯ ಸಹಾಯಕರು ಎಸ್ ಟಿ ಎ ಅಂತೀವಲ್ವಾ ದ್ವಿತೀಯ ಸಹಾಯಕರು ದ್ವಿತೀಯ ದರ್ಜೆ ಸಹಾಯಕರು ಸೋ ಆ ಹುದ್ದೆಗಳು ಇಲ್ಲಿ ಆಯುಕ್ತರು ಕಾರ್ಮಿಕ ಆಯುಕ್ತ ಕಚೇರಿ ಕಾರ್ಮಿಕ ಇಲಾಖೆ ಮತ್ತು ವ್ಯಾಜ್ಯಗಳ ಪರಿಹಾರ ಆಯೋಗ ಕೈಗಾರಿಕಾ ತರಬೇತಿ ಉದ್ಯೋಗ ಮತ್ತು ಉದ್ಯೋಗ ಆಯುಕ್ತಾಲಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಸೊ ಇಷ್ಟೆಲ್ಲ ಕೂಡ ನೋಟಿಫಿಕೇಶನ್ ಆಗುತ್ತೆ ಟೋಟಲ್ಲು ನಾವು ಹೆಚ್ ಕೆ ಮತ್ತು ಆರ್ ಪಿ ಸಿ ಎಲ್ಲ ಕೂಡ ನೋಡ್ಬೋದು ಸದರಿ ಪ್ರಸ್ತಾವನೆಗಳು ಕ್ರಮಬದ್ಧವಾಗಿರುವುದರಿಂದ ಅಧಿಸೂಚನೆಯನ್ನು ಹೊರಡಿಸುವ ಸಮಯದಲ್ಲಿ ಪರಿಗಣಿಸಲು ಪರಿಗಣಿಸಲು ಆದೇಶ ಪಡೆಯಲಾಗಿರುತ್ತದೆ ಪ್ರಸ್ತುತ ಆನ್ಲೈನ್ ಮೂಲಕ ಪ್ರಸ್ತಾವನೆ ಇಲಾಖೆಗಳಿಗೆ ಪತ್ರ ಬರೆಯಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಸೊ ಇಷ್ಟು ಸೊ ಇಷ್ಟು ಹುದ್ದೆಗಳು ಸುಮಾರು ನಮಗೆ ಎರಡು ಸಾವಿರ ಪ್ಲಸ್ ಹುದ್ದೆಗಳು ಈಗ ನೋಟಿಫಿಕೇಷನ್ ಆಗೋದ್ರಲ್ಲಿದೆ ಇನ್ನೇನು ಒನ್ ಆರ್ ಟು ಮಂತ್ಸಲ್ಲಾಗುತ್ತೆ ಮತ್ತು ಇದಕ್ಕೆ ಇನ್ನೂ ಕೂಡ ಜಾ ಆ್ಯಡ್ ಆಗುತ್ತೆ ಪೋಸ್ಸು ಇನ್ನೂ ಖಾಲಿ ಇರುವಂತಹ ಹುದ್ದೆಗಳಿನ್ನೂ ಕೂಡ ಆ್ಯಡ್ ಮಾಡಿ ನೋಟಿಫಿಕೇಷನಾಗಿ ಬಿಡ್ತಾರೆ ಸೊ ಆದಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿ ಅಷ್ಟೇ ಹೇಳೋದು ಸೊ ಆಲ್ ದ ವೆರಿ ಬೆಸ್ಟ್ ನಿಮ್ಮೆಲ್ಲರಿಗೂ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ ಗೌರ್ಮೆಂಟ್ ಜಾಬ್ಸ್ಗೆ ಎಫ್ ಟಿ ಎ ಎಸ್ ಟಿ ಆಗಿರ್ಬೋದು ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಮತ್ತು ಅವೆಲ್ಲ ಹುದ್ದೆಗಳಿಗೆ ನೀವು ಪ್ರಿಪೇರ್ ಆಗ್ತಿದ್ದೀರಾ ಸೊ ಎಲ್ಲರಿಗೂ ಕೂಡ ವಿಶ್ಯೂ ಆಲ್ ದ ವೆರಿ ಬೆಸ್ಟ್ ಚೆನ್ನಾಗಿ ಪ್ರಿಪೇರ್ ಮಾಡಿ ಮಾಡ್ಕೊಳ್ಳಿ ಚೆನ್ನಾಗಿ ಎಕ್ಸಾಮ್ನ ಅಟೆಂಡ್ ಮಾಡಿ ಚೆನ್ನಾಗಿ ಬರೀರಿ ಸೊ ಈ ವರ್ಷನಾದರೂ ನಿಮಗೆ ಒಂದು ಸರ್ಕಾರಿ ಕೆಲಸ ಸಿಗಲಿ ಅಂತ ಬೇಡಿಕೊಳ್ಳುತ್ತಿದ್ದೀನಿ ಸೊ ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು